ಏನ ಕಾಲೇಜಲ್ಲಿ ಫಂಕ್ಷನ್ ಮಾಡಬೇಕು, ಅಲ್ಲಿ ಯಾರಾದರೂ ಚೀಫ್ ಗೆಸ್ಟ್ ಬೇಕು, ಅದಕ್ಕೆ ಜಿ ಕೆನ್ ಕಸೋಣ ಅಂತ. ಕಾಲೇಜ್ ಕಾಂಪೌಂಡ್ ಒಳಗೆ ಬೇವರ್ಷಿ ರಾಜಕೀಯದವ್ರು ಗಾಳಿ ಸೋಕೋದ್ ಬೇಡ. ಕಾಲೇಜು ನಮಗದು ದೇವಸ್ಥಾನ, ಅಂತ ಕಂತ್ರಿ ನಾಯಿಗಳನ್ನ ಒಳಗೆ ಬಿಟ್ಕೊಂಡು ಗಲೀಜ್ ಮಾಡ್ಬೇಡಿ. ಯಾರಾದರೂ ಒಬ್ಬ ಡಾಕ್ಟರ್ನೋ ವಿಜ್ಞಾನಿನೋ ಅಥವಾ ಸಾಹಿತಿನೋ ಕರೆಸಿ ಸನ್ಮಾನ ಮಾಡಿ, ನಿಮಗೂ ಪುಣ್ಯ ಬರುತ್ತೆ, ಅವ್ರಿಗೂ ತೃಪ್ತಿ ಸಿಗತ್ತೆ. ಎಕ್ಸಾಮ್ಸ್ ಯಾವಾಗ? 15 ದಿವಸ ಇದೆ. ಚೆನ್ನಾಗಿ ಓದಿ, ಹಣದಾಸೆಗೋಸ್ಕರ ಯಾರೊಬ್ಬರಿಗೂ ಗುಲಾಮರಾಗಬೇಡಿ. ಪ್ರತಿಯೊಬ್ಬ ವಿದ್ಯಾರ್ಥಿನೂ ಈ ದೇಶದ ಸಂಪತ್ತು. ಹೋಗಿ. ನಾವು ನಿಮ್ಮನ್ನೇ ನೋಡಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ. ಹೌದಾ, ಕೂತ್ಕೊಳ್ಳಿ. ಏನ್ ವಿಷಯ ಹೇಳಿ? ನಮ್ ಭೇಟಿಗೆ ಅಂಥ ವಿಶೇಷ ಏನೂ ಇಲ್ಲ. ಪ್ರತಿ ವರ್ಷ ನಾವ್ ಯಾವುದೇ ಊರ್ನಲ್ಲಿದ್ರು ಅಲ್ಲಿನ ಅನಾಥಾಶ್ರಮಕ್ಕೆ ಭೇಟಿ ಕೊಟ್ಟು ನಮ್ ಕೈಲಾಗಿ ಸಹಾಯ ಮಾಡೋದೇ ನಮ್ಮ ಅಭ್ಯಾಸ. ಒಳ್ಳೇದಮ್ಮ. ಅಮ್ಮ, ವರದಾಣ ಇಲ್ವಾ? ಇದ್ದಾನಮ್ಮ, ಈ ಆಶ್ರಮದ ಜವಾಬ್ದಾರಿ ಎಲ್ಲ ಅವಂದೆ. ವರದಾ, ಏ ವರದಾ. ಏನಮ್ಮ ಇವರು? ನಾನು ಇನ್ಸ್ಪೆಕ್ಟರ್ ವೆಂಕಟೇಶ್ ಅವ್ರ ಹೆಂಡತಿ ಪದ್ಮಾ ಅಂತ. ನಮಸ್ಕಾರ ಅಮ್ಮ. ನಮಸ್ಕಾರ. ಇವಳು ನನ್ ಮಗಳು ದೀಪಾ ಅಂತ, ಪ್ರೆಸ್ ರಿಪೋರ್ಟರ್ ಆಗಿದ್ದಾಳೆ. ವರದಾಣ ನಂಗೆ ಚೆನ್ನಾಗಿ ಗೊತ್ತು. ನನ್ ಮಗಳು ಯಾವಾಗ್ಲೂ ನಿಮ್ ಬಗ್ಗೆ ಹೇಳ್ತಾನೆ ಇರ್ತಾಳೆ. ಬರೀ ಹೇಳೋದ್ ಮಾತ್ರ ಅಲ್ಲ, ಚೆನ್ನಾಗಿ ಬರಿತಾನೂ ಇರ್ತಾರೆ. ಅಮ್ಮ, ನಾನು ಈ ಅನಾಥಾಶ್ರಮದ ಹೆಸರಲ್ಲಿ 1,00,000 ಡಿಪಾಸಿಟ್ ಇಡ್ತೀನಿ. ಆ ಡಿಪಾಸಿಟ್ ಇಂದ ಬರೋ ಇಂಟ್ರೆಸ್ಟ್ ಇಂದ ಮಕ್ಳಿಗೆ ಏನಾದ್ರೂ ಉಪಯೋಗ ಆಗ್ಬಹುದು. ದೀಪಾ ತಗೊಳ್ಳಿ. ಆಯ್ತು, ಅನಾಥ ಮಕ್ಕಳ ಮೇಲೆ ನಿಮಗಿರೋ ಅನುಕಂಪ ನೋಡಿ ನನಗೆ ತುಂಬಾ ಸಂತೋಷ ಆಯ್ತು. ನಿಮ್ಮ ಈ ಸೇವೆ ಸದಾ ನಿಮ್ಮನ್ನು ಕಾಪಾಡುತ್ತೆ. ನಾವೇನ್ ಬರ್ತೀವಮ್ಮ? ಆಯ್ತಮ್ಮ. ನಮಸ್ಕಾರ. ನಮಸ್ಕಾರ. ವರದಾಣ ಬರ್ತೀನಿ. ಆಯ್ತು. ಅಮ್ಮ, ಅಮ್ಮ ನಮಸ್ಕಾರ. ನಮಸ್ಕಾರ. ನೀವು? ನನ್ನ ಹೆಸರು ಪ್ರಮೀಳಾ ಅಂತ. ನನ್ನ ಹೆಸರು ಉಷಾ ಅಂತ. ಹಾ, ಬನ್ನಿ ಕೂತ್ಕೊಳ್ಳಿ. ಹೇಳಿ, ಏನಕ್ಕೆ ಬೇಕಾಗಿತ್ತು? ನಾವಿಲ್ಲ ಹೆಗಡೆಯವ್ರ ಬೀದಿಯಲ್ಲಿರೋದು. ನಮ್ಮನೇಲಿ ಇವತ್ತು 12 ಗಂಟೆಗೆ ಪೂಜೆ ಇಟ್ಕೊಂಡಿದೀವಿ. ಮುತ್ತೈದೆಯವ್ರನ್ನೆಲ್ಲ ಕರಿತಾ ಇದ್ದೀವಿ. ನಿಮ್ಮ ಮನೆ ಅಕ್ಕಪಕ್ಕದವ್ರನ್ನ ಕರೆದಿದೀವಿ, ನಿಮ್ ಬಗ್ಗೆ ಹೇಳಿದ್ರು, ಅದಕ್ಕೆ ನಿಮ್ ಮನೆಗೆ ಬಂದ್ವಿ. ನೀವು ತಪ್ಪದೆ ಅರಿಶಿನ ಕುಂಕುಮಕ್ಕೆ ಬರ್ಬೇಕಮ್ಮ. ಆಯ್ತು, ಖಂಡಿತ ಬರ್ತೀನಿ. ನಿಮ್ ಮನೆ ಎಲ್ಲಿ ಬರುತ್ತೆ ಅಂತ ಹೇಳಿದ್ರಿ? ಅದೇಮ್ಮ, ಹೆಗಡೆಯವ್ರ ಬೀದಿ ಅಂತ ಇದೆ, ಅದೇ ಮಾರ್ಕೆಟ್ ಹಿಂಭಾಗದ ರಸ್ತೆ, ಅಲ್ಲೇ 3ನೇ ಮನೆನೆ. ಇನ್ಸ್ಪೆಕ್ಟರ್ ಹೆಂಡತಿ ಈ ಮನೆಯೊಳಗೆ ಯಾಕೆ ಹೋಗ್ತಿದ್ದಾರೆ? ಉಷಾ ಅವರೇ. ನಮಸ್ಕಾರ. ನಮಸ್ಕಾರ. ಬನ್ನಿ ಬನ್ನಿ, ಕೂತ್ಕೊಳ್ಳಿ. ನೀವು ಬಂದಿದ್ದು ತುಂಬಾ ಸಂತೋಷ ಆಯ್ತು. ನನಗೆ ಬೇಗ ಅರಿಶಿನ ಕುಂಕುಮ ಕೊಡಿ, ಮನೇಲಿ ತುಂಬಾ ಕೆಲಸ ಇದೆ, ಬೇಗ ಹೋಗ್ಬೇಕು. ಒಂದ್ ನಿಮಿಷ, ಕರಿತೀನಿ. ಪ್ರಮೀಳಾ, ಪ್ರಮೀಳಾ, ಅರಿಶಿನ ಕುಂಕುಮ ಕೊಡಮ್ಮ. ನಮಸ್ಕಾರ. ನಮಸ್ಕಾರ. ನಾನಿನ್ ಬರ್ತೀನಿ. ಅಯ್ಯೋ, ದೇವ್ರ ಅಲಂಕಾರ ನೋಡ್ಕೊಂಡು ಹೋಗುವರಂತೆ. ಬನ್ನಿ 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 ಬನ್ನಿ. ಎಲ್ಲಿ ದೇವ್ರ ಮನೆ? ಯಾಕೆ ಬಾಗ್ಲು ಹಾಕ್ದೆ? ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗುತ್ತೆ.
ಹಲೋ ಇನ್ಸ್ಪೆಕ್ಟರ್ ಸಾಹೇಬ್ರೆ, ನಿಮಗೆ ಹೆಗಡೆ ಅವ್ರ ಬೀದಿ ಗೊತ್ತಾ? ಯಾರೇ ಮಾತಾಡ್ತಾ ಇರೋದು? ಏನ್ ವಿಷಯ? ನಾನು ಯಾರು ಅನ್ನೋದು ಮುಖ್ಯ ಅಲ್ಲ, ನಾನು ಏನ್ ಹೇಳ್ತಾ ಇದ್ದೀನಿ ಅನ್ನೋದು ಮುಖ್ಯ. ನಿಮಗೆ ಹೆಗಡೆ ಅವ್ರ ಬೀದಿ ಗೊತ್ತಿದ್ರೆ ಅಲ್ಲಿ ಎಡಗಡೆಯಿಂದ ಮೂರನೇ ಮನೆಗೆ ತಕ್ಷಣ ಹೋಗಿ, ನಿಮಗಲ್ಲೊಂದು ಸರ್ಪ್ರೈಸ್ ಕಾದಿದೆ. ಯಾರೇ ನೀವು ಮಾತಾಡ್ತಾ ಇರೋದು? ಹಲೋ ಹಲೋ ಹಲೋ. ನೋಡು, ನಮ್ಮ ಯಜಮಾನ್ರಿಗೆ ಏನಾದ್ರೂ ಗೊತ್ತಾದ್ರೆ ನಿಮ್ಮನ್ನೆಲ್ಲ ಸುಮ್ಮನೆ ಬಿಡಲ್ಲ. ನಿಮ್ಮ ಯಜಮಾನ್ರಿಗೆ ನೀನು ಏನು ಹೇಳಬೇಕಾಗಿಲ್ಲ, ಅವರೇ ಇಲ್ಲಿ ಬರ್ತಿದ್ದಾರೆ, ಪ್ರೆಸ್ನವರು ಬರ್ತಿದ್ದಾರೆ. ನೋಡಿದವ್ರ ಕಣ್ಣಿಗೆ ನಿನ್ನ ಮಾನಭಂಗ ಆದ ಹಾಗೆಯೇ ಕಾಣಬೇಕು. ನಿನ್ನ ಮಾನ ಹೋದ್ಮೇಲೆ, ನಿನ್ನ ಗಂಡನ ಮಾನ ಹೋದ್ಮೇಲೆ ಬೀದಿಗೆ ಬರ್ತೀರ, ಆವಾಗ ಅದಕ್ಕೆ ನೀನ್ ರೆಡಿ ಆಗಿರ್ಬೇಕಲ್ಲ. ಹಲೋ ಇನ್ಸ್ಪೆಕ್ಟರ್, ಎಲ್ಲರನ್ನು ಅರೆಸ್ಟ್ ಮಾಡಾಯ್ತಾ? ಹಲೋ, ಯಾರು? ನಿಮ್ಮ ಹೆಂಡತಿನ ಆ ಜಾಗದಲ್ಲಿ ನೋಡಿ ಶಾಕ್ ಆಗಿರ್ಬೇಕಲ್ಲ. ನನ್ನ ಹೆಂಡತಿ ಇಲ್ಲಿ ಯಾಕೋ ಇರ್ತಾಳೆ? ಮೈ ಮಾರ್ಕೊಳಕ್ಕೆ. ರಾಸ್ಕಲ್, ಯಾರೋ ಯಾರೋ ನೀನು? ಹೋಗ್ಬೇಡ, ಜೀಪಲ್ ಸರಿಯಾಗಿ ನೋಡೋ. ಮುಖ ತೋರಿಸು. ಏನಾಯ್ತು ಅಂತ ಹೇಳೆ. ಪದ್ಮ, ನೀನ್ ಹೀಗ ಹೇಳ್ತಾ ಇದ್ರೆ ನನಗೆ ಹ್ಯಾಕ್ ಗೊತ್ತಾಗ್ಬೇಕು, ಏನಾಯ್ತು ಅಂತ ಹೇಳು. ಅರಿಶಿನ ಕುಂಕುಮಕ್ಕೆ ಅಂತ ಕರೆದ್ಬಿಟ್ಟು ನಂಗೆ ಸೂಳೆ ಪಟ್ಟ ಕಟ್ಟಕ್ ನೋಡಿದ್ರು. ಸರಿಯಾದ ಸಮಯಕ್ಕೆ ವರ್ತ ಬರ್ಲಿಲ್ಲ ಅಂದಿದ್ರೆ ಇವತ್ತು ನನ್ನ ಮಾನ ಮರ್ಯಾದೆ ಎಲ್ಲ ಬೀದಿ ಪಾಲಾಗ್ತಾ ಇತ್ತು. ಖಂಡಿತ ನಾನು ಉಳಿತಾ ಇರಲಿಲ್ಲ. ಹಲೋ, ಯಾಕೆ ಅವನಿಗೆ ಹೊಡೆದು ಹೊಡೆದು ಸುಸ್ತಾಗ್ತೀಯ? ಅವನಂತೂ ಬಾಯಿ ಬಿಡಲ್ಲ. ಆವೇಶ ಜಾಸ್ತಿ ಮಾಡ್ಕೋಬೇಡ, ಆಮೇಲೆ ಲಾಕಪ್ ಡೆತ್ ಆಗೋಗುತ್ತೆ. ಕೂಲ್ ಡೌನ್ ವೆಂಕಟೇಶ್, ಕೂಲ್ ಡೌನ್. ಹಲೋ ಹಲೋ, ಆ ಇನ್ಸ್ಪೆಕ್ಟರ್ ವೆಂಕಟೇಶ್ ಹೆಂಡತಿ ಪದ್ಮ ಆ ಮನೆಯಲ್ಲೇ ಅವನ ಕೈಯಲ್ಲೇ ಸಿಕ್ಕಾಕೊಳ್ಳೇಬೇಕಾಗಿತ್ತು. ಯಾಕೆ ಪಾಪಾಯ್ತು? ಯಾಕೆ? ನಾನು ಹಾಕಿದ ಚಕ್ರವ್ಯೂಹನ ಛೇದಿಸಿದ ಅಭಿಮನ್ಯು ಯಾರು? ಯಾರು
ಅಯ್ಯೋ ಅಣ್ಣ, ನಮ್ಮ ಊರಲ್ಲಿ ಬೇರೆ ಇನ್ಯಾರಿಗಿದೆ ಆ ಗಂಡಸನ? ಆ ವರದನ್ ಬಿಟ್ಟು ನನ್ನ ಎದುರುಗಡೆನೆ ಅವನು ಹೊಗಳ್ತೀಯ? ನನಗ್ ಮಾತ್ರ ಹೊಡಿತೀಯ? ಆ ವರದನ್ ನೀನೇನು ಮಾಡಕ್ಕಾಗಲ್ಲ. ಏನ್ ಮಾಡ್ತಾ ಇದೀರಾ ಅಣ್ಣ? ಅಣ್ಣ, ಇವನು ಕಬೋರ್ಡ್ ಇಂದ ತಗೊಂಡ್ ಬಂದ. ಅಣ್ಣ, ಇದ್ ಯಾರ್ದು? ನಂದಮ್ಮ. ಇದನ್ ಯಾರ್ ಕೊಟ್ಟಿದ್ದಣ್ಣ? ಕಾಲೇಜ್ನಲ್ಲಿ ಕೊಟ್ರು.